ತಾಯ್ನಾಡಿಗೆ ವೈದ್ಯ ವಿದ್ಯಾರ್ಥಿ ನವೀನ್ ಮೃತದೇಹ ಆಗಮಿಸಿದೆ. ಉಕ್ರೇನ್ ರಣಭೂಮಿಯಲ್ಲಿ ಸಾವನ್ನಪ್ಪಿದ್ದರು ನವೀನ್. ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದೆ ನವೀನ್ ಮೃತದೇಹ. ಮುಂಜಾನೆ 3 ಗಂಟೆಗೆ ಬೆಂಗಳೂರಿಗೆ ಪಾರ್ಥಿವ ಶರೀರ ಆಗಮಿಸಿದೆ. ಮೃತದೇಹವನ್ನು ಬರಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಹಾಗೂ ನವೀನ್ ಕುಟುಂಬಸ್ಥರು. ಮೃತದೇಹವನ್ನು ಕೊಂಡೊಯ್ಯೋದಕ್ಕೆ 22 ಮಂದಿ ಅವರ ಊರಿಂದ ಬಂದಿದ್ರಂತೆ. ಪಾಪ ನವೀನ್ ಮೃತದೇಹವನ್ನು ನೋಡಿ ಅಣ್ಣ ಹರ್ಷ ಕಣ್ಣೀರಿಟ್ಟಿದ್ದಾರೆ. ಅದಾದ ನಂತರ ತುಂಬ ಲೇಟ್ ಮಾಡಲಿಲ್ಲ. ಬೆಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಆರೋಗ್ಯ ಸಚಿವ ಸುಧಾಕರ್ ಅವರು ದೇಹವನ್ನು ಬರಮಾಡಿಕೊಂಡಿದ್ದಾರೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಫ್ರೀಜರ್ ಆ್ಯಂಬುಲೆನ್ಸ್ ಅಂತ ಇರುತ್ತೆ, ಫ್ರೀಜರ್ ಆ್ಯಂಬುಲೆನ್ಸ್ನಲ್ಲಿ ದೇಹವನ್ನು ಬೈ ರೋಡ್ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಜೊತೆಗೆ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ಕಾನ್ವಾಯನ್ನು ಕೊಟ್ಟಿದ್ದಾರೆ. ಆ ಕಾನ್ವಾಯ್ನಲ್ಲಿ ಈಗ ವೆಹಿಕಲಲ್ಲಿ ಆ್ಯಂಬುಲೆನ್ಸ್ನಲ್ಲಿ ದೇಹವನ್ನು ತೊಗೊಂಡು ಹೋಗಲಾಗ್ತಾ ಇದೆ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಏರ್ಪೋರ್ಟ್ನಲ್ಲಿ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಹುಟ್ಟೂರಿನಲ್ಲಿ ನೀರವ ಮೌನ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಕೊಲೀಗ್ ಫಕೀರಯ್ಯ ನನ್ನ ಜೊತೆಯಲ್ಲಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಫಕೀರಯ್ಯ, ಇನ್ನೊಂದು ಗಂಟೆ ನನ್ನ ಪ್ರಕಾರ ಮೃತದೇಹ ಊರಿಗೆ ಬರುತ್ತೆ. ಊರಿನಲ್ಲಿ ದೇಹವನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಆನಂತರದ ಪೂಜೆ ಪುನಸ್ಕಾರ ಮತ್ತು ಗ್ರಾಮಸ್ಥರಿಂದ ತಯಾರಿ, ಇದೆಲ್ಲದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಖಂಡಿತ ಅರವಿಂದ್, ಕಳೆದ 21 ದಿನಗಳಿಂದ ಗ್ರಾಮದ ಜನರು ಒಂದು ರೀತಿ ಜಾತಕ ಪಕ್ಷಿಯಂತೆ ಮೃತದೇಹವನ್ನು ಕಾಯ್ತಾ ಇದ್ರು. ಅಂದರೆ ನವೀನ್ ಅವರ ಪಾರ್ಥಿವ ಶರೀರ ಗ್ರಾಮಕ್ಕೆ ಬರುತ್ತೋ ಇಲ್ಲೋ ಅನ್ನೋದು ಬಹಳಷ್ಟು ಏನು ಆತಂಕಕ್ಕೀಡಾಗಿತ್ತು. ಅಂದರೆ ನಿರಂತರವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇತ್ತು. ಹೀಗಾಗಿ ಮೃತದೇಹವನ್ನು ತರೋದು ಒಂದು ರೀತಿ ಸವಾಲಿನ ಕೆಲಸ ಆಗಿತ್ತು. ಇವತ್ತು ಒಂದು ರೀತಿ ಗ್ರಾಮಸ್ಥರಿಗೆ ಹಾಗೂ ರಾಜ್ಯಕ್ಕೆ ಒಂದು ರೀತಿ ಹರ್ಷ ಉಂಟಾಗಿದೆ ಅಂತಲೇ ಹೇಳ್ಬೋದು. ಇನ್ನೇನು 9 ಗಂಟೆ ವೇಳೆಗೆ ಪಾರ್ಥಿವ ಶರೀರ ಸ್ವಗ್ರಾಮವಾದಂತಹ ಚಳಗೇರಿ ಗ್ರಾಮಕ್ಕೆ ಆಗಮಿಸಿದೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ನವೀನ್ ಅವರ ಮನೆಯ ಮುಂದೆ ಈಗಾಗಲೇ ಸಿದ್ಧತೆಯನ್ನು ಮಾಡಿರುವಂಥದ್ದು. VIP ಗಳು ಆಗಿರ್ಬೋದು ಮತ್ತು ಗ್ರಾಮದ ಜನರಿಗೆ ಸಹ ಅಂತಿಮ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಂದರೆ ವೀರಶೈವ ಲಿಂಗಾಯತ ಪದ್ಧತಿಯ ಪ್ರಕಾರ ಪೂಜಾ ವಿಧಿವಿಧಾನಗಳು ಸಹ ಗ್ರಾಮದಲ್ಲಿ ನಡೀತವೆ. ತದನಂತರ ಸಿರಿಗೇರಿ ಶ್ರೀಗಳು ಸಹ ಆಗಮಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ನಂತರ ಗ್ರಾಮದ ಏನು ಪ್ರಮುಖ ಬೀದಿಯಲ್ಲಿ ಸಹ ಮೆರವಣಿಗೆಯನ್ನು ಮಾಡಲಾಗುತ್ತೆ. ನಾಡಿನ ದೊರೆ ಬಸವರಾಜ ಬೊಮ್ಮಾಯಿ ಕೂಡ ಸಹ ಏನು 11 ವರೆಗೆ ಆಗಮಿಸಿ ಮೃತದೇಹದ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಹೀಗಾಗಿ ಬಹಳಷ್ಟು ಜನರು ಗ್ರಾಮ ಸೇರಿದಂತೆ ಎಲ್ಲರೂ ಸಹ ಏನು ನವೀನ್ ಅವರ ಮೃತದೇಹ ಬರಲಿ ಅನ್ನೋದು ಬಹಳಷ್ಟು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ನವೀನ್ ಸ್ವಗ್ರಾಮಕ್ಕೆ ಆಗಮಿಸ್ತಾ ಇದ್ದಾನೆ. ಹೀಗಾಗಿ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ಮನೆಯವರು ಸಹ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮೃತದೇಹವನ್ನು ಎಸ್ ಮೆಡಿಕಲ್ ಏನು ದಾವಣಗೆರೆ ಆಸ್ಪತ್ರೆಗೆ ಸಹ ದೇಹದಾನವನ್ನು ಮಾಡಲಿದ್ದಾರೆ. ಅರವಿಂದ್, ಮುಖ್ಯಮಂತ್ರಿಗಳು ಏರ್ಪೋರ್ಟ್ನಲ್ಲಿ ಬಾಡಿಯನ್ನು ರಿಸೀವ್ ಮಾಡ್ಕೊಳ್ಬೇಕಾದ್ರೆ ಕೂಡ ಬಂದಿದ್ದರು ಬೆಂಗಳೂರಲ್ಲಿ. ಅದಾದ ನಂತರ ಈಗ ಅವರ ಸ್ವಗ್ರಾಮಕ್ಕೆ ಕೂಡ ತೆರಳುತ್ತಾರೆ. 10:35 ಅವರು ದಾವಣಗೆರೆಯಿಂದ ಹೊರಡ್ತಾರೆ. ಅಲ್ಲಿಂದ ಹತ್ತಿರ, ದಾವಣಗೆರೆಯಿಂದ ಹತ್ತಿರ ಒಂದು 15 ನಿಮಿಷದಲ್ಲಿ ರೀಚ್ ಆಗ್ಬೋದು. ಅವರಿಗೆಲ್ಲ ಝೀರೋ ಟ್ರಾಫಿಕ್ ಇರುತ್ತೆ, ಹಾಗಾಗಿ 15 ನಿಮಿಷಕ್ಕೆ ರೀಚ್ ಆಗ್ತಾರೆ. ಅದಾದ ನಂತರ ಮುಖ್ಯಮಂತ್ರಿಗಳು ಅವರ ಸ್ವಗ್ರಾಮ ಚಳಗೇರಿಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅಂತಿಮ ನಮನ ಸಲ್ಲಿಸಿದ ಬಳಿಕ ಮುಂದಿನ ಪ್ರಕ್ರಿಯೆಗಳು, ಅಂದರೆ 9 ಗಂಟೆಗಷ್ಟೊತ್ತಿಗಾಗಲೇ ಬಾಡಿ ಬಂದ್ಬಿಡುತ್ತೆ ಊರಿಗೆ. ಅದಾದ ನಂತರ ಪೂಜೆ ಪುನಸ್ಕಾರಗಳು, ಆಮೇಲೆ ಅವರ ಮಠಾಧೀಶರೆಲ್ಲರೂ ಕೂಡ ಬಂದು ಅಂತಿಮ ನಮನ ಪಡೆದು ಎಲ್ಲ ಆದಮೇಲೆ ಮುಖ್ಯಮಂತ್ರಿಗಳು ಬಂದ ನಂತರ ಆಮೇಲೆ ಅಂತಿಮ ಮೆರವಣಿಗೆ. ಇದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ಪಡ್ಕೊಂಡ್ಬಿಡ್ತೀನಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ. ಫಕೀರಯ್ಯ, ಈಗ ಮುಖ್ಯಮಂತ್ರಿಗಳು ಬರದೇ ನನ್ನ ಪ್ರಕಾರ ಟೈಮ್ ಅಂತ ಅನಿಸುತ್ತೆ. ಅವರು ಬಂದು ಅಂತಿಮ ದರ್ಶನವನ್ನು ಪಡೆದ ಬಳಿಕ ಅಲ್ಲಿ ತನಕ ಬೇರೆಯವರೆಲ್ಲ ಸ್ವಗ್ರಾಮದವರೆಲ್ಲ ದರ್ಶನ ಪಡೆದಿರ್ತಾರೆ. ಅವರು ಬಂದ ನಂತರ ಆಮೇಲೆ ಮೆರವಣಿಗೆ ಶುರುವಾಗುತ್ತಾ ದಾವಣಗೆರೆ ಕಡೆಗೆ? ಹೇಗೆ? ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು 10:45 ಸ್ವಗ್ರಾಮ ನವೀನ್ ಅವರ ಸ್ವಗ್ರಾಮಕ್ಕೆ ಚಳಗೇರಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹೀಗಾಗಿ ಅವರ ಬಂದ ನಂತರ ಸಹ ಗ್ರಾಮದಲ್ಲಿ ಮೆರವಣಿಗೆ ಕಾರ್ಯ ನಡೆಯಲಿದೆ. ಹೀಗಾಗಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಸಹ ಏರ್ಪೋರ್ಟ್ಗೆ ಹೋಗಿ ನವೀನ್ ಅವರ ಮೃತದೇಹವನ್ನು ಬರಮಾಡಿಕೊಂಡಿರುವಂಥದ್ದು. ತದನಂತರ ಅವರ ಜೊತೆಗೆ ಬೊಮ್ಮಾಯಿ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಕೃಷಿ ಸಚಿವ BC ಪಾಟೀಲ್ ಸೇರಿದಂತೆ ಗಣ್ಯಾತಿಗಣ್ಯರು ಸಹ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುತ್ತಾರೆ. ತದನಂತರ ಏನು ಬಸವರಾಜ ಬೊಮ್ಮಾಯಿ ಹೋದ ನಂತರ ಗ್ರಾಮದಲ್ಲಿ ಸಹ ಪ್ರಮುಖ ಬೀದಿಗಳಲ್ಲಿ ನವೀನ್ ಅವರ ಪಾರ್ಥಿವ ಶರೀರವನ್ನು ಗ್ರಾಮಸ್ಥರು ಸೇರಿದಂತೆ ಎಲ್ಲರೂ ಸಹ ಅದೊಂದು ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ ನಂತರ ಅವರ ಕುಟುಂಬದ ಏನೋ ಇಚ್ಛೆಯಂತೆ ನವೀನ್ ಅವರ ಮೃತದೇಹವನ್ನು ಏನು ಎಸ್ ಎಸ್ ಮೆಡಿಕಲ್ ಹಾಸ್ಪಿಟಲ್ಗೆ ದೇಹದಾನವನ್ನು ಮಾಡ್ತಾರೆ. ಅಂದರೆ ನವೀನವರ ಕನಸು ಏನಾಗಿತ್ತು, ವೈದ್ಯಕೀಯ ಶಿಕ್ಷಣ ಪಡೆದು ಡಾಕ್ಟರ್ ಆಗಿ ಬಡವರ ಸೇವೆ ಮಾಡಬೇಕು ಅಂದ್ಕೊಂಡಿದ್ದ. ಹೀಗಾಗಿ ಅವರ ವೈದ್ಯಕೀಯ ಶಿಕ್ಷಣ ಪಡೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ದೇಹದಾನಕ್ಕೆ ಏನು ಒಪ್ಪಿರುವಂಥದ್ದು. ಹೀಗಾಗಿ 10 ಗಂಟೆ ಸುಮಾರಿಗೆ ಸಹ ಎಸ್ ಎಸ್ ಮೆಡಿಕಲ್ ಹಾಸ್ಪಿಟಲ್ ವೈದ್ಯರು ಸಹ ಸ್ವಗ್ರಾಮಕ್ಕೆ ಆಗಮಿಸಿ ಮೃತದೇಹವನ್ನು ನೋಡಲಿದ್ದಾರೆ. ಅರವಿಂದ್. ಓಕೆ ಫಕೀರಯ್ಯ, ಈ ಎಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ ಸುಮಾರು ಎಷ್ಟೊತ್ತಾಗ್ಬೋದು? ಖಂಡಿತ ಅರವಿಂದ, ಈ 9 ಗಂಟೆ ಸುಮಾರಿಗೆ ಮನೆಗೆ ಬರುತ್ತೆ. ಮನೆಯ ಪೂಜಾ ವಿಧಿ ವಿಧಾನಗಳು ನಡೆಯುತ್ತವೆ. ಗ್ರಾಮದ ಸ್ವಾಮೀಜಿಗಳು ಸಹ ಪೂಜೆಯನ್ನು ಒಂದು ಅರ್ಧ ಗಂಟೆಗಳ ಕಾಲ ನಡೆಯುತ್ತೆ. ತದನಂತರ ಗ್ರಾಮದ ಜನರು ಸಹ ಸರದಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನ ಪಡಿತಾರೆ. ತದನಂತರ CM ಅವರು ಬಂದು ಹೋದ ನಂತರ ಗ್ರಾಮದಲ್ಲಿ 2-3 ಗಂಟೆಗಳ ಕಾಲ ಮೆರವಣಿಗೆ ಕಾರ್ಯ ನಡೆಯುತ್ತೆ. 3 ಗಂಟೆ ನಂತರ ದಾವಣಗೆರೆ SS ಹಾಸ್ಪಿಟಲ್ಗೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಇದಿಷ್ಟು ಇವತ್ತಿನ ಪ್ರಕ್ರಿಯೆಗಳು. ಅಂದರೆ ನವೀನ ಸ್ನೇಹಿತರು, ಅಂದರೆ ಉಕ್ರೇನ್ನಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದ್ರು ಅವರು ಸಹ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲಿದ್ದಾರೆ. ಹೀಗಾಗಿ ಉಕ್ರೇನಿಂದ ವಿದ್ಯಾರ್ಥಿಗಳಾಗಿರ್ಬೋದು, ಅವರ ನಂಜನಗೂಡಿನಲ್ಲಿ ಏನು ಶಿಕ್ಷಣ ಪಡೆದಿದ್ದ ಅವರ ಒಡನಾಡಿಗಳಾಗಿರ್ಬೋದು, ಎಲ್ಲರೂ ಸಹ ನವೀನವರ ಬರುವಿಕೆಗೆ ಕಾಯ್ತಿರುವಂಥದ್ದು. ಅವರ ಅಂತಿಮ ದರ್ಶನ ಪಡೆದ ನಂತರ ಎಲ್ಲ ಪೂಜಾ ಕೈಂಕರ್ಯ ನಡೆದ ನಂತರ ಸಂಜೆ ವೇಳೆಗೆ ದಾವಣಗೆರೆ SS ಹಾಸ್ಪಿಟಲ್ಗೆ ಮೃತದೇಹ ತಲುಪಲಿದೆ. ಅರವಿಂದ್. ಓಕೆ ಫಕೀರಯ್ಯ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.